राष्ट्रीय हेद्दारी कित्तूरु तालूकिन दोड्ड सक्करे कारखाने सरकारी सहभागित्व मलप्रभा सक्करे कारखाने सालद सुळियल्लि सिलुकि प्रस्तुत 135 कोटि सालदल्लिदे अद्याको एनु गोत्तिल्ल हलवारु आडळित मंडळिगळु अभिवृद्धि मार्तीवि अंत बर्तारे मत्ते अवधि मुगिदोडने होरटु होगुत्तारे आदरे इल्लियवरेगू सह आ सालवन्न तीरिसुवुदक्के आगुत्तिल्लवंते इन्नु सरकारक्के ई सक्करे कारखानेय पुनश्चेतन हागू अभिवृद्धिगे ಪದೇ ಪದೇ ಕೂಗುಗಳು ಮತ್ತು ಹೋರಾಟಗಳು ಆಗುತ್ತಿವೆ ಇದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ಕಿತ್ತೂರು ಉತ್ಸವಕ್ಕೆ ಬಂದಿದ್ದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜು ಬೊಮ್ಮಾಯಿ ಅವರಿಗೆ ಪತ್ರಕರ್ತ ಬಸವರಾಜು ಕೇಳಿದ ಪ್ರಶ್ನೆಯಾದ ಕಿತ್ತೂರು ಭಾಗದ ನಷ್ಟದಲ್ಲಿರುವ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಅಭಿವೃದ್ಧಿ ಪ್ಯಾಕೇಜ್ ಕೊಡುತ್ತೀರಾ ಎಂಬ ಪ್ರಶ್ನೆಗೆ ಸಿಎಂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುತ್ತೇನೆ ಎಂದು ಹೇಳಿದ್ದು ಇದರಿಂದ ಎಲ್ಲೋ ಒಂದು ಕಡೆ ಕಿತ್ತೂರು ಭಾಗದ ಕಬ್ಬು ಬೆಳೆಗಾರರ ರೈತರು ಮತ್ತು ಷೇರುದಾರರು ಸೇರಿದಂತೆ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯಲ್ಲಿ ಮಂದಹಾಸ ಬೀರಿದಂತಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬಸವರಾಜು ಕಿತ್ತೂರು ಸರ್ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಈ ಕಡೆ ಭಾಗದಲ್ಲಿ ಇದೆ ಸರ್ ಹಾಗಾಗಿ ಸ್ವಲ್ಪ ಏನಾದರೂ ಅಭಿವೃದ್ಧಿ ಪ್ಯಾಕೇಜ್ ಏನಾದ್ರು ಕೊಡ್ತೀರಾ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಹಾಂ ಸರ್ ಅದರಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಚನ್ನಬಸವೇಶ್ವರ ನೀರ ನಮಸ್ಕಾರ ಮೊನ್ನೆ ತಾನೇ ಏನು ಮಾನ್ಯ ಮುಖ್ಯಮಂತ್ರಿಗಳು ಆದ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಸಾಹೇಬರು ಕಿತ್ತೂರು ಉತ್ಸವದಲ್ಲಿ ಸಂದರ್ಭದಲ್ಲಿ ಬಂದಾಗ ನಮ್ಮ ಒಂದು ಕಿತ್ತೂರು ಒಂದು ಭಾಗದ ಮುಖ್ಯ ಒಂದು ಬಹುಶಃ ರೈತರಿಗೆ ಮರುಭೂಮಿಯಲ್ಲಿ ಒಯಸಿಸಿ ಅಂತಕ್ಕಂಥ ಕರೆಯಲ್ಪಡ್ಬೋದು ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ವಿಶೇಷವಾಗಿ ಅದಕ್ಕೆ ರಾಣಿ ಶುಗರ್ ಸಕ್ಕರೆ ಕಾರ್ಖಾನೆ ಅಂತ ಸಹ ಕರೀತಾರೆ ಅದಕ್ಕೆ ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ನನ್ನ ಹಿರಿಯ ಪತ್ರಕರ್ತರು ಅವರು ಕ್ವಶನ್ ಕೇಳ್ತಾಯಿದ್ರು ಆ ಸಂದರ್ಭದಲ್ಲಿ ನಾನು ಸಹ ಒಬ್ಬ ಪತ್ರಕರ್ತನಾಗಿ ಇಲ್ಲಿರ್ತಕ್ಕಂಥ ರಾಣಿ ಒಂದು ಶುಗರ್ಸ್ ಬಗ್ಗೆ ಅದೊಂದು ಪುನಶ್ಚೇತನ ಬಗ್ಗೆ ಮತ್ತು ವಿಶೇಷ ಅನುದಾನದ ಬಗ್ಗೆ ನಾನು ಒಂದು ಅವ್ರಿಗೆ ಪ್ರಶ್ನೆ ಕೇಳಿದೆ ಇಂಥ ಸಂದರ್ಭದಲ್ಲಿ ಅವರು ಈಗಿನ ಸಂದರ್ಭದಲ್ಲಿ ಅವರು ಸಹ ಸಕಾರಾತ್ಮಕವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳನ್ನ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಆಶಾ ಮನೋಭಾವನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಸಕ್ಕರೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಿತ್ತೂರು ಮತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಎಲ್ಲ ಒಂದು ಷೇರುದಾರರು ಮತ್ತು ರೈತರ ಪರವಾಗಿ ದಯವಿಟ್ಟು ಸಕ್ಕರೆ ಕಾರ್ಖಾನೆ ತುಂಬ ಸಾಕಷ್ಟು ನಷ್ಟದಲ್ಲಿದೆ ದಯವಿಟ್ಟು ತಾವು ಏನು ದಕ್ಷಿಣ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಯಾವ ರೀತಿ ಕೊಡ್ತೀರೋ ಆ ರೀತಿ ನಮ್ಮ ಕಿತ್ತೂರು ಒಂದು ಸಕ್ಕರೆ ಕಾರ್ಖಾನೆಯೇ ಆಗಿರ್ತಕ್ಕಂಥ ಏಕೈಕ ಸಕ್ಕರೆ ಕಾರ್ಖಾನೆ ಆಗಿರ್ತಕ್ಕಂಥ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ವಿಶೇಷವಾಗಿ ತಾವು ಅನುದಾನ ಕೊಡಬೇಕು ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಎಲ್ಲ ರೈತರು ವಿಶೇಷವಾಗಿ ಕಬ್ಬಿನ ಒಂದು ರೈತರು ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು